ಕರ್ನಾಟಕ ಜನಪ್ರತಿನಿಧಿಯ ನ್ಯೂಸ್ ಪಿಎಂಸಿಗೆ ಸ್ವಾಗತ. ನಾನು ಶ್ರೀರಾಜ್ ಬಗ್ಪಾಡಿ. ದೇಶದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದೆ. ಇವಿಎಂ ಬಗ್ಗೆ ವಿಪಕ್ಷಗಳು ಅನುಮಾನ ವ್ಯಕ್ತಪಡಿಸ್ತಾ ಇವೆ. ಒಂದಿಷ್ಟು ಜನ ಇವಿಎಂ ಬದಲಿಗೆ ಮತಪತ್ರಗಳನ್ನ ತರಬೇಕು ಎಂದು ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಈ ಬಗ್ಗೆ ಸಲ್ಲಿಕೆ ಆಗಿರುವ ಅರ್ಜಿಗಳನ್ನ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್, ವ್ಯವಸ್ಥೆಯನ್ನ ಕೆಡವಲು ಪ್ರಯತ್ನಿಸಬೇಡಿ, ನಾವು ಯಾರನ್ನಾದ್ರೂ ಒಬ್ಬರನ್ನ ನಂಬಬೇಕು, ಬ್ಯಾಲೆಟ್ ವೋಟಿಂಗ್ ಇದ್ದಾಗ ಏನಾಗಿದೆ ಎಂಬುದು ನಮ್ಗೆ ಗೊತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಅರ್ಜಿದಾರರಿಗೆ ಚಾಟಿ ಬೀಸಿದೆ. ಇವಿಎಂ ಮತಗಳ ಜೊತೆಗೆ ಶೇಕಡ 100% ವಿವಿ ಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ಗೆ ಆಗ್ರಹಿಸಿ ಸಲ್ಲಿಕೆ ಆಗಿರುವ ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ದೀಪಂಕರ್ ದತ್ತ ಅವರಿದ್ದ ನ್ಯಾಯಪೀಠವು ಇವಿಎಂ ವ್ಯವಸ್ಥೆಯ ಅಸಲಿಯತ್ತು ಕುರಿತು ಪ್ರಶ್ನಿಸಲಾಗ್ತಾ ಇರುವಂತಹ ವಾದಗಳನ್ನೇ ಪ್ರಶ್ನಿಸಿತು. ಇವಿಎಂಗಳನ್ನ ಜನರು ನಂಬುತ್ತಿಲ್ಲ ಎಂಬ ಖಾಸಗಿ ಅಂಕಿಅಂಶಗಳನ್ನ ನಂಬಬೇಕಿಲ್ಲ ಎಂದು ನ್ಯಾಯಪೀಠ ಹೇಳಿತ್ತು. ವಿಚಾರಣೆ ಸಂದರ್ಭ ಅರ್ಜಿದಾರರ ಪರ ವಕೀಲ ಪ್ರಶಾಂತ್ ಭೂಷಣ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ CSDS ನಡೆಸಿದ ಸಮೀಕ್ಷೆಯ ಮಾಹಿತಿಯನ್ನು ಮುಂದಿಟ್ಟು ಇವಿಎಂಗೆ ಪರ್ಯಾಯವಾಗಿ ಬ್ಯಾಲೆಟ್ ಪೇಪರ್ ವ್ಯವಸ್ಥೆಗೆ ಮರಳುವುದು ಸೂಕ್ತ ಎಂಬ ವಾದಕ್ಕೆ ಪ್ರತಿಕ್ರಿಯಿಸಿದ ಪೀಠವು, ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಇದ್ದಾಗ ಏನೆಲ್ಲ ನಡೆದಿದೆ ಎಂಬುದು ಎಲ್ಲರಿಗೂ ಗೊತ್ತು ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಎಲ್ಲಾ ವಿವಿ ಪ್ಯಾಟ್ಗಳನ್ನ ಇವಿಎಂಗಳೊಂದಿಗೆ ತಾಳೆ ಮಾಡಿ ನೋಡಲು ಇರುವ ತೊಡಕುಗಳೇನು ಎಂದು ಪ್ರಶ್ನಿಸಿದ್ದಲ್ಲದೆ, ಒಂದು ವಿವಿ ಪ್ಯಾಟ್ನಲ್ಲಿನ ಚೀಟಿಗಳನ್ನ ಎಣಿಕೆ ಮಾಡಲು 5 ತಾಸು ಬೇಕು ಎಂದ ಚುನಾವಣಾ ಆಯೋಗಕ್ಕೆ 5-6 ಸಾವಿರ ಚೀಟಿಗಳನ್ನ ಎಣಿಕೆ ಮಾಡಲು 5 ತಾಸು ಬೇಕೇ ಎಂದು ಪ್ರಶ್ನಿಸಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಚುನಾವಣಾ ಆಯೋಗ, ವಿವಿ ಪ್ಯಾಟ್ನಲ್ಲಿ ಚೀಟಿ ಮುದ್ರಿಸಲು ಬಳಸುವ ಕಾಗದ ಅತ್ಯಂತ ತೆಳುವಾಗಿರ್ತದೆ ಹಾಗೂ ಕೈಗೆ ಅಂಟಿಕೊಳ್ಳುತ್ತದೆ, ಅವು ಮ್ಯಾನ್ಯುವಲ್ ಆಗಿ ಎಣಿಕೆಗೆ ಬಳಸುವಂತಹ ಕಾಗದಗಳಲ್ಲ, ಹೀಗಾಗಿ ಅದನ್ನ ಎಣಿಕೆ ಮಾಡಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ, ಹೀಗಾಗಿ ಎಲ್ಲಾ ವಿವಿ ಪ್ಯಾಟ್ಗಳನ್ನ ಎಣಿಕೆ ಮಾಡುವುದು ಕಷ್ಟ ಎಂದು ಉತ್ತರಿಸಿತ್ತು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಈ ನಡುವೆ ಕಾಸರಗೋಡು ಲೋಕಸಭಾ ಕ್ಷೇತ್ರದಲ್ಲಿ ನಡೆಸಲಾದ ಅಣುಕು ಮತದಾನದ ವೇಳೆ ವಿದ್ಯುನ್ಮಾನ ಮತಯಂತ್ರ ಅಥವಾ ಇವಿಎಂ ಪ್ಯಾಟ್ನಲ್ಲಿ ದಾಖಲಾದ ಮತಗಳು ತಪ್ಪಾಗಿ ಬಿಜೆಪಿ ಅಭ್ಯರ್ಥಿಗೆ ಹೋಗ್ತಿವೆ ಎಂದು ಸಿಪಿಐಎಂ ನೇತೃತ್ವದ LDF ಗಂಭೀರ ಆರೋಪ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವುದಾಗಿ LDF ಹೇಳಿಕೆ ನೀಡಿದೆ. ಈ ಸಂಬಂಧಿಸಿದಂತೆ ಮಾತನಾಡಿದ ಸಿಪಿಐಎಂನ ಹಿರಿಯ ನಾಯಕ KP ಸತೀಶ್ ಚಂದ್ರನ್, ಅಣುಕು ಮತದಾನದ ಸಂದರ್ಭದಲ್ಲಿ 2-3 ಮತಯಂತ್ರಗಳಲ್ಲಿ ಈ ರೀತಿಯ ದೋಷಗಳು ಕಾಣಸಿಕ್ಕಿವೆ, ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ದೂರು ಕೂಡ ನೀಡಲಾಗಿದೆ ಎಂದು ಅವರು ಕೂಡ ಹೇಳಿದ್ದಾರೆ. ಇವಿಎಂ ಎಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಇದು ಚುನಾವಣೆಯಲ್ಲಿ ಚಲಾವಣೆಯಾಗುವ ಮತಗಳನ್ನ ವಿದ್ಯುನ್ಮಾನವಾಗಿ ದಾಖಲಿಸಲು ಮತ್ತು ಎಣಿಸಲು ಬಳಸುವ ಸಾಧನ ಆಗಿದೆ. 1982 ಕೇರಳದ ಪರೂರ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬ್ಯಾಲೆಟ್ ಯೂನಿಟ್ ಅಥವಾ ಅದನ್ನ PU ಅಂತ ನಾವು ಕರಿತೇವೆ, ಮತ್ತು ಕಂಟ್ರೋಲ್ ಯೂನಿಟ್ ಅದನ್ನ CU ಅಂತ ಕರಿತೇವೆ, ಇವುಗಳನ್ನು ಒಳಗೊಂಡಿರುವ ವಿದ್ಯುನ್ಮಾನ ಮತಯಂತ್ರಗಳನ್ನ ಅಥವಾ ಇವಿಎಂಗಳನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. ವಿದ್ಯುನ್ಮಾನ ಮತಯಂತ್ರಗಳು ಅಥವಾ ಇವಿಎಂ ವ್ಯವಸ್ಥೆಯನ್ನ ECI EVM ಎಂದು ಕೂಡ ಕರೀತಾರೆ. ವಿದ್ಯುನ್ಮಾನ ಮತಯಂತ್ರ ಅಥವಾ ಇವಿಎಂ ವ್ಯವಸ್ಥೆಯನ್ನ ECI EVM ಎಂದು ಕೂಡ ಕರೀತಾರೆ. ಇವಿಎಂ ಸ್ಪೆಸಿಫಿಕಲಿ ಡಿಸೈನ್ಡ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಯೂಸ್ಡ್ ಫಾರ್ ಎಲೆಕ್ಷನ್ ಆಸ್ ಪರ್ ಎಲೆಕ್ಷನ್ ಪ್ರೊಸೀಜರ್ ಅಂಡ್ ರೂಲ್ಸ್ ಫ್ರೇಮ್ಡ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. 2013 ನಾಗಾಲ್ಯಾಂಡ್ನ ನೋಕ್ಸೆನ್ ಅಸೆಂಬ್ಲಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಇವಿಎಂನೊಂದಿಗೆ ವೋಟರ್ ವೆರಿಫೈಯಬಲ್ ಪೇಪರ್ ಅಥವಾ VVPAT ಆಡಿಟ್ ಟ್ರಯಲ್ ಅನ್ನ ಬಳಸಲಾಯಿತು. VVPAT ಗಾಗಿ ಕಾನೂನು ಚೌಕಟ್ಟನ್ನು ಅಥವಾ ಲೀಗಲ್ ಫ್ರೇಮ್ವರ್ಕ್ ಅನ್ನ 14 August 2013 ಪರಿಚಯಿಸಲಾಯಿತು. ತದನಂತರದ ಎಲ್ಲಾ ಚುನಾವಣೆಗಳಲ್ಲಿ ಇವಿಎಂ VVPAT ಗಳನ್ನ ಬಳಸಲಾಗ್ತಾ ಇದೆ. ಈ ಇವಿಎಂ ಹಾಗೂ VVPAT ಗಳ ಬಗ್ಗೆ ವಿಪಕ್ಷಗಳು ಅನುಮಾನ ವ್ಯಕ್ತಪಡಿಸ್ತಾ ಇವೆ. ಒಂದಿಷ್ಟು ಜನ ಇವಿಎಂ ಬದಲಿಗೆ ಮತಪತ್ರಗಳನ್ನ ತರಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಮೊದಲೇ ವಿವರಿಸಿದ ಹಾಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಈ ವಿಚಾರವಾಗಿ ಏರಿದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಎನ್ನುವುದನ್ನ ನಾವು ಈಗಾಗಲೇ ನಿಮ್ಗೆ ತಿಳಿಸಿದ್ದೇವೆ. ECI EVM ಮೆಷಿನ್ ಏನಿದೆಯಲ್ಲ, ಅದು ಬ್ಯಾಲೆಟ್ ಯೂನಿಟ್ ಅಥವಾ PU, ಕಂಟ್ರೋಲ್ ಯೂನಿಟ್ ಅಥವಾ CU ಮತ್ತು ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಥವಾ VVPAT ಗಳನ್ನ ಒಳಗೊಂಡಿದೆ. ಇವಿಎಂಗಳು DRE ವೋಟಿಂಗ್ ಮೆಷಿನ್ಗಳ ಅಡಿಯಲ್ಲಿ ಬರ್ತವೆ, ಅಥವಾ DRE ಅಂದ್ರೆ ಡೈರೆಕ್ಟ್ ರೆಕಾರ್ಡಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಸಿಸ್ಟಮ್ಗಳು. ಇದು
ವಿಶ್ವದಾದ್ಯಂತ ಲಭ್ಯ ಇರುವ ಹಲವು ವೋಟಿಂಗ್ ಮಾಡೆಲ್ಗಳಲ್ಲಿ ಅಥವಾ ವೋಟಿಂಗ್ ಸಿಸ್ಟಮ್ಗಳಲ್ಲಿ ಒಂದಾಗಿದೆ. ಇಸಿಐ ಇವಿಎಂ ಗಳನ್ನ ಪೇಪರ್ ಬ್ಯಾಲೆಟ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ನಿಖರವೆಂದು ಪರಿಗಣಿಸಲಾಗ್ತಾ ಇದೆ. ಇಸಿಐ ಇವಿಎಂ ಮತದಾನ ವ್ಯವಸ್ಥೆಯ ಪ್ರಯೋಜನಗಳನ್ನ ಮತ್ತಷ್ಟು ವಿವರಿಸೋದಾದ್ರೆ, ಪೇಪರ್ ಬ್ಯಾಲೆಟ್ ಮತದಾನದ ವ್ಯವಸ್ಥೆಯಲ್ಲಿ ಆಗುವ ಸಮಸ್ಯೆಗಳನ್ನ ಮತ್ತು ಮತಗಳು ಅಮಾನ್ಯವಾಗುವುದನ್ನ ನಿವಾರಿಸುತ್ತದೆ. ಬೂತ್ ಕ್ಯಾಪ್ಚರಿಂಗ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್ ಬೈ ಟೆಕ್ನಾಲಜಿ ಯೂಸ್ಡ್ ಇನ್ ಇವಿಎಂಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್. ಮತ್ತು ಇವಿಎಂ ಮತದಾನದ ವ್ಯವಸ್ಥೆಯ ಯಾವುದೇ ಸಂದರ್ಭದಲ್ಲಿಯೂ ಪ್ರತಿ ನಿಮಿಷಕ್ಕೆ 4 ಮತಗಳಿಗಿಂತ ಹೆಚ್ಚಿನದನ್ನ ಅನುಮತಿಸೋದಿಲ್ಲ. ಹಾಗಾಗಿ ಮತಗಳನ್ನ ಕದಿಯೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಟ್ಯಾಂಪರಿಂಗ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಎಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತದೆ. ಇದು ತ್ವರಿತ, ದೋಷಮುಕ್ತ ಮತ್ತು ಮಿಸ್ಚೀಫ್ ಫ್ರೀ ವೋಟಿಂಗ್ ಮತ್ತು ಎಣಿಕೆಯನ್ನ ಖಚಿತಪಡಿಸುತ್ತದೆ ಎನ್ನುವುದನ್ನ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳ್ತದೆ. ಮತ್ತೊಂದು ಪ್ರಯೋಜನ ಏನ್ ಕೇಳಿದ್ರೆ, ವಿವಿ ಪ್ಯಾಟ್ ನ ಮುದ್ರಿತ ಸ್ಲಿಪ್ ಅನ್ನ ಪರಿಶೀಲಿಸುವ ಮೂಲಕ ಮತದಾರರು ಚಲಾಯಿಸಿದ ಮತಗಳು ಸರಿಯಾಗಿ ಚಲಾವಣೆ ಆಗಿದೆಯೇ ಎಂದು ತಕ್ಷಣವೇ ಪರಿಶೀಲಿಸಲು ಸಾಧ್ಯ ಆಗ್ತದೆ ಎಂದು ಚುನಾವಣಾ ಆಯೋಗ ಇದನ್ನ ಸಮರ್ಥಿಸಿಕೊಳ್ಳುತ್ತದೆ. ಪ್ರಸ್ತುತ ಇಸಿಐ ಇವಿಎಂ ಮತ್ತು ವಿವಿ ಪ್ಯಾಟ್ ನ ಮಾಡೆಲ್ 3 ಅನ್ನ ಬಳಸಲಾಗ್ತಾ ಇದೆ. ಹಿಂದಿನ ಮಾಡೆಲ್ ಗಳಂತೆ M3 ಅಥವಾ ಮಾಡೆಲ್ 3 ಇವಿಎಂ ಗಳು ವಿವಿ ಪ್ಯಾಟ್ ಗಳು ನೆಟ್ವರ್ಕ್ ನ ಅಗತ್ಯವಿಲ್ಲದೆ ಅವುಗಳದೇ ಆದ ಪವರ್ ಪ್ಯಾಕ್ ಗಳು ಬ್ಯಾಟರಿಗಳಲ್ಲಿ ಕಾರ್ಯನಿರ್ವಹಿಸುವ ಅದ್ವಿತೀಯ ತಂತ್ರಜ್ಞಾನ ಮಾದರಿಯ ವೋಟಿಂಗ್ ಮಾಡೆಲ್ ಇದಾಗಿದೆ ಎಂದು ಚುನಾವಣಾ ಆಯೋಗ ವಿವರಿಸುತ್ತದೆ. ಈ ವಿವಿ ಪ್ಯಾಟ್ ಹಾಗೂ ಇವಿಎಂ ಗಳಿಗೆ ತಗಲುವ ವೆಚ್ಚಗಳ ಬಗ್ಗೆಯೂ ಕೂಡ ಅಪಸ್ವರ ಕೇಳಿ ಬಂದಿತ್ತು. ಇದಕ್ಕೆ ಉತ್ತರವೆಂಬಂತೆ ಚುನಾವಣಾ ಆಯೋಗ 2019 ಲೋಕಸಭಾ ಚುನಾವಣೆಯ ನಂತರ ಇಸಿಐ ಎಲ್ಲಾ ಚುನಾವಣೆಗಳಲ್ಲಿ M3 ಮಾದರಿಯ ಅಥವಾ ಮಾಡೆಲ್ 3 ಮಾದರಿಯ ಇವಿಎಂ ಗಳನ್ನ ವಿವಿ ಪ್ಯಾಟ್ ಗಳನ್ನ ಮಾತ್ರ ಬಳಸ್ತಾ ಇದೆ. M3 ಇವಿಎಂ ಗಳನ್ನ ಮೊದಲ ಬಾರಿಗೆ 2013-14 ಪರಿಚಯಿಸಲಾಯಿತು. ಲೋಕಸಭೆ 2019 ಅವಧಿಯಲ್ಲಿ ದೇಶದ ಎಲ್ಲಾ ಮತಗಟ್ಟೆಗಳಲ್ಲಿ ವಿವಿ ಪ್ಯಾಟ್ ಗಳನ್ನ ನಿಯೋಜಿಸಲಾಗಿತ್ತು ಮತ್ತು ಒಟ್ಟು 17.40 ಲಕ್ಷ ವಿವಿ ಪ್ಯಾಟ್ ಯೂನಿಟ್ ಗಳು ಚುನಾವಣೆಗೆ ಲಭ್ಯವಿದೆ. M3 ಮಾಡೆಲ್ ಯಂತ್ರಗಳ ಖರೀದಿಗೆ ಖರ್ಚು ಮಾಡಿದ ಹಣವನ್ನ ಗಮನಿಸೋದಾದ್ರೆ 2013-14 ನಡೆದ ಚುನಾವಣೆಗೆ 645.75 ಕೋಟಿ, 2017-19 ನಡುವೆ ನಡೆದ ಚುನಾವಣೆಗಳಿಗೆ 4876.71 ಕೋಟಿ ಮತ್ತು 2021-23 ನಡುವೆ ನಡೆದ ಚುನಾವಣೆಗಳಿಗೆ 3960.10 ಕೋಟಿ, ಒಟ್ಟು 9482.56 ಕೋಟಿ ವ್ಯಯ ಮಾಡಿದ. ಈ ಬಾರಿಯ ಚುನಾವಣೆಗೆ ಎಷ್ಟು ಮೊತ್ತವನ್ನ ಬಳಸ್ತಾ ಇದೆ ಎಂಬ ಮಾಹಿತಿಯನ್ನ ಚುನಾವಣಾ ಆಯೋಗ ನೀಡಿಲ್ಲ. ಇನ್ನು CU/PU ಮತ್ತು ವಿವಿಪ್ಯಾಟ್ ವೆಚ್ಚವನ್ನ ಭಾರತ ಸರ್ಕಾರವು ರಚಿಸಿರುವ ಪ್ರೈಸ್ ನೆಗೋಸಿಯೇಷನ್ ಕಮಿಟಿ ಅಂತಿಮಗೊಳಿಸುತ್ತದೆ. ಪಿಯು ಅಂದ್ರೆ ಬ್ಯಾಲೆಟ್ ಯೂನಿಟ್ ನ ಪ್ರಸ್ತುತ ಬೆಲೆ 7,991 ರೂಪಾಯಿ, ಸಿಯು ಅಂದ್ರೆ ಕಂಟ್ರೋಲ್ ಯೂನಿಟ್ ನ ಪ್ರಸ್ತುತ ಬೆಲೆ 9,812 ರೂಪಾಯಿ ಮತ್ತು ವಿವಿ ಪ್ಯಾಟ್ ನ ಪ್ರಸ್ತುತ ಬೆಲೆ 16,132 ರೂಪಾಯಿ ಆಗಿದೆ ಎಂದು ಚುನಾವಣಾ ಆಯೋಗ ಹೇಳ್ತಾ ಇದೆ. ಇವಿಎಂ ಗಳನ್ನ ಸರಿಸುಮಾರು 15 ವರ್ಷಗಳ ಕಾಲ ಮರುಬಳಕೆ ಮಾಡಬಹುದು ಎಂದು ಕೂಡ ಅದು ಮಾಹಿತಿ ನೀಡಿದೆ. ಇವಿಎಂ ಮತ್ತು ವಿವಿಪ್ಯಾಟ್ ಗಳಿಂದ ಮತಗಳು ಆಡಳಿತ ಪಕ್ಷಕ್ಕೆ ಹೋಗುವ ಹಾಗೆ ಟ್ಯಾಂಪರಿಂಗ್ ಮಾಡಲಾಗ್ತದೆ ಎಂಬ ಆರೋಪಗಳನ್ನ ಪ್ರತಿಪಕ್ಷಗಳು ಹಲವು ಬಾರಿ ಮಾಡಿವೆ. ಇತ್ತೀಚೆಗಷ್ಟೇ ನ್ಯಾಯಯುತ ಚುನಾವಣೆ ನಡೆಸಿದ್ರೆ ಇವಿಎಂ ಗಳನ್ನ ಟ್ಯಾಂಪರಿಂಗ್ ಮಾಡದೇ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ 180 ಕ್ಷೇತ್ರಗಳನ್ನ ಗೆಲ್ಲೋದಿಲ್ಲ ಎಂದು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ. ಕಾಸರಗೋಡಿನಲ್ಲಿ ಅಣುಕು ಮತದಾನದ ಪ್ರಕ್ರಿಯೆ ಸಂದರ್ಭದಲ್ಲಿ ಮತಗಳು ಬಿಜೆಪಿಗೆ ಹೋಗ್ತಿವೆ ಎಂಬ ಆರೋಪಗಳನ್ನ LDF ಮಾಡಿರೋದನ್ನ ಈ ಮೊದಲೇ ನಿಮ್ಗೆ ತಿಳಿಸಿದ್ದೇವೆ. ನಾವು ಈ ಮತಗಳನ್ನ ಟ್ಯಾಂಪರಿಂಗ್ ಮಾಡಲಾಗ್ತದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಇವಿಎಂ ಯಂತ್ರಗಳು ಕೂಡ ಇತರ ಯಂತ್ರಗಳಂತೆ ಒಮ್ಮೊಮ್ಮೆ ವೈಫಲ್ಯಗಳಿಗೆ ಗುರಿಯಾಗ್ತವೆ. ದೋಷಗಳು ಕಂಡು ಬಂದಲ್ಲಿ ಯಂತ್ರಗಳನ್ನ ಆ ಕೂಡಲೇ ನುರಿತ ತಜ್ಞರಿಂದ ಸರಿಪಡಿಸಲಾಗ್ತದೆ. ಆದಾಗ್ಯೂ ನಿರ್ದಿಷ್ಟ ಒಬ್ಬ ಅಭ್ಯರ್ಥಿಗೆ ಅನುಕೂಲ ಆಗುವ ಹಾಗೆ ಯಾವುದೇ ಮತಯಂತ್ರಗಳನ್ನ ಟ್ಯಾಂಪರಿಂಗ್ ಮಾಡುವ ಪ್ರಶ್ನೆ ಇಲ್ಲ. ಇವಿಎಂ ವಿನ್ಯಾಸದಲ್ಲಿ ಅಳವಡಿಸಲಾಗಿರುವ ಹಲವು ಸುರಕ್ಷಿತ ತಂತ್ರಜ್ಞಾನಗಳಿಂದ ಮತ ಎಣಿಕೆ ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ಟ್ಯಾಂಪರಿಂಗ್ ಆಗುವ ಸಾಧ್ಯತೆಯೇ ಇಲ್ಲ ಎಂದು ತನ್ನನ್ನು ತಾನು ಚುನಾವಣೆ ಆಯೋಗ ಸಮರ್ಥಿಸಿಕೊಂಡಿದೆ.
ಹೀಗೆಲ್ಲ ಹೇಳುವ ಪ್ರತಿಪಕ್ಷಗಳು ಕೂಡ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದಿವೆ. ಅಲ್ಲಿಯೂ ಇದೇ ಮಾಡೆಲ್ 3 ಇವಿಎಂ ವಿವಿಪ್ಯಾಟ್ ಯಂತ್ರಗಳನ್ನೇ ಬಳಸಲಾಗಿತ್ತು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ. ಇದಿಷ್ಟನ್ನು ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇವೆ. ಇನ್ನಷ್ಟು ಸ್ಥಳೀಯ ಹಾಗೂ ವಿಶೇಷ ವರದಿಗಳಿಗಾಗಿ ಜನಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ.